ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ, ಇದು ಕ್ರಾಂತಿಯೋಗಿ. ಮಾನ್ಯರೇ, ಈ ಜಗತ್ತಿನಲ್ಲಿ ಮನುಷ್ಯನಾದರೂ, ಅವತರಿಸಿದ ದೇವರಾದರೂ, ಯಾರಾದರೂ ಅಷ್ಟೇ, ಕೊನೆಗೆ ಅಂತ್ಯವನ್ನ ಕಾಣಲೇಬೇಕು. ಭೂಮಿಯ ಮೇಲೆ ಅವತರಿಸಿದ ಎಲ್ಲ ದೇವ ಮಾನವರು ಕೂಡ ಇಹಲೋಕವನ್ನ ತ್ಯಜಿಸಿ ಕೆಲವು ಕುರುಹಗಳನ್ನ ಬಿಟ್ಟು ಹೋಗಿದ್ದಾರೆ. ಅವು ನಿರ್ಜೀವವಾದವು. ಆದರೆ ಜೀವವಿರೋ ಒಂದೇ ಒಂದು ಕುರುಹನ್ನ ಬಿಟ್ಟು ಹೋಗಿರೋ ದೇವ ಮಾನವನ ಬಗೆಗಿನ ರೋಚಕ ಕಥೆಯನ್ನ ನಾವಿಲ್ಲಿ ತೋರಿಸ್ತೀವಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಕೂಡಲೇ ಮಾಡ್ಕೊಂಬಿಡಿ. ಹಾಗೆ ಬೆಲೆ ಬಾರಿಸಿ ಲೈಕ್ ಕೊಡಿಯೋದನ್ನ ಮರಿಬೇಡಿ. ಅದು ಕಲಿಯುಗದ ಆರಂಭದ ಕ್ಷಣಗಳು. ಅಧರ್ಮವೆಲ್ಲ ನಾಶವಾಗಿ ಇನ್ನೇನು ದ್ವಾಪರ ಯುಗ ಮುಗಿಯೋದ್ರಲ್ಲಿತ್ತು. ಗಾಂಧಾರಿ ಕೊಟ್ಟ ಶಾಪವನ್ನ ಒತ್ತ ಕೃಷ್ಣ ದ್ವಾರಕೆಗೆ ಮುಖ ಮಾಡಿದ್ದ. ಅಲ್ಲಿ ತನ್ನ ಮಕ್ಕಳೇ ಬಡಿದಾಡುತ್ತಿರೋದನ್ನ ನೋಡಿ ಅವರ ಸಾವುಗಳನ್ನ ಅನುಭವಿಸಿ ಕೃಷ್ಣ ಕಾಡಿನ ಕಡೆ ತನ್ನ ಪ್ರಯಾಣ ಬೆಳೆಸಿದ್ದ. ಒಂದು ದೊಡ್ಡ ಮರವೊಂದರ ಅಡಿಯಲ್ಲೇ ಮೆಲ್ಲನೆ ನಿದ್ರೆಗೆ ಜಾರಿದ್ದ. ಕೃಷ್ಣನ ಪಾದದ ಹೆಬ್ಬೆರಳಲ್ಲೇ ಒಂದು ಕಣ್ಣಿನಾಕಾರದ ಮಚ್ಚೆಯೊಂದು ಒಳೆಯುತ್ತಾ ಇರುತ್ತೆ. ಆವತ್ತು ಮೃತ್ಯು ಬೇಡನ ರೂಪದಲ್ಲಿ ಬಂದು ನಿಂತಿತ್ತೋ ಏನೋ. ದೂರದಲ್ಲಿ ನಿಂತಿದ್ದ ಬೇಡ ಜರನಿಗೆ ಕೃಷ್ಣನ ಪಾದಗಳು ಜಿಂಕೆಯಾಗಿ ಗೋಚರಿಸುತ್ತವೆ. ತನ್ನ ಬಿಲ್ಲಿಗೆ ಬಾಣ ಓಡಿದ ಜರ ಕೃಷ್ಣನ ಪದ್ಮ ಪಾದಕ್ಕೆ ನೇರವಾಗಿ ಬಾಣ ಬಿಡ್ತಾನೆ. ಕೂಡಲೇ ಕೃಷ್ಣನ ಬೆರಳಿಗೆ ಬಾಣ ನಾಟಿ ಬಿಡುತ್ತೆ. ಆವತ್ತು ಭೂಮಿಗೆ ಬಂದಿದ್ದ ಭಗವಂತನ ಋಣ ತೀರಿತ್ತು. ಎಲ್ಲವನ್ನ ಬಿಟ್ಟು ಹೋಗುವ ಸರದಿ ಕೃಷ್ಣನದ್ದಾಗಿತ್ತು. ಅವನ ಕಣ್ಣುಗಳಲ್ಲಿ ನೀರು ಜಾರಿದ್ವು. ನೋವಿನಲ್ಲೇ ತನ್ನ ಮುಗುಳು ನಗೆಯನ್ನ ಬೀರುತ್ತಾ ಅಲ್ಲೇ ಮಲಗಿ ಬಿಡ್ತಾನೆ. ಅಲ್ಲಿಗೆ ಬಂದ ಜರ ಆ ದೃಶ್ಯವನ್ನ ಕಂಡು ಒಮ್ಮೆಲೆ ಆತಂಕಕ್ಕೆ ಒಳಗಾಗ್ತಾನೆ. ಕೃಷ್ಣನ ಎದುರಿಗೆ ಮಂಡಿಯೂರಿ ತಲೆ ತಗ್ಗಿಸಿ ಬೇಡಿಕೊಳ್ತಾನೆ. ನನ್ನನ್ನ ಕ್ಷಮಿಸು ಭಗವಂತ, ನನ್ನಿಂದ ದೊಡ್ಡ ದ್ರೋಹವಾಯ್ತು, ಏನೇ ಶಿಕ್ಷೆ ಕೊಟ್ಟರೂ ಸರಿ ಅಂತ ಮರುಗಿ ಬಿಡ್ತಾನೆ. ಆಗ ಕೃಷ್ಣ ಜರನನ್ನ ಕ್ಷಮಿಸಿ ಇದು ವಿಧಿಲಿಖಿತ, ನಿನ್ನದೇನು ತಪ್ಪಿಲ್ಲವೆಂದು ಹೇಳಿ ಇಹಲೋಕವನ್ನ ತ್ಯಜಿಸುತ್ತಾನೆ. ಇತ್ತ ಗಾಂಧಾರಿ ಕೊಟ್ಟ ಶಾಪದಂತೆ ದ್ವಾರಕೆಯನ್ನ ಸಮುದ್ರ ಸಂಪೂರ್ಣವಾಗಿ ನುಂಗಿಬಿಡುತ್ತೆ. ಅಲ್ಲಿ ಪಾಂಡವರೇ ಮುಂದೆ ನಿಂತು ಅಂತಿಮ ವಿಧಿವಿಧಾನಗಳನ್ನು ಮಾಡ್ತಾರೆ. ಕೃಷ್ಣನ ಹೃದಯವನ್ನ ಬಿಟ್ಟು ಇಡೀ ದೇಹವು ಚಿತೆಯಲ್ಲಿ ಬೂದಿಯಾಗುತ್ತೆ. ಬೇಡರ ಜರ ಆ ಬೂದಿಯನ್ನ ನದಿಗೆ ಬಿಡಲು ಮುಂದಾದಾಗ ಅಲ್ಲಿ ಬಡಿದುಕೊಳ್ಳುತ್ತಿರೋ ಹೃದಯವನ್ನ ನೋಡಿ ಒಮ್ಮೆಲೆ ಭೀತಿಗೊಳಗಾಗ್ತಾನೆ. ಅದು ಅಲ್ಲಿ ಲೋಹದಂತೆ ಒಳೆಯುತ್ತಾ ಕೈಯನ್ನೇ ಸುಡುವ ಹಾಗೆ ಬಿಸಿಯಾಗಿರುತ್ತೆ. ಏನು ಮಾಡಬೇಕೆಂದು ತಿಳಿಯದ ಜರ ಬೂದಿಯ ಜೊತೆ ಹೃದಯವನ್ನು ನದಿಯಲ್ಲಿ ತೇಲಿಬಿಡ್ತಾನೆ. ನೀರಿನಲ್ಲಿ ತೇಲುತ್ತಿರೋ ಕೃಷ್ಣನ ಹೃದಯ ಒಂದು ಮರದ ತುಂಡಿನ ರೂಪವನ್ನ ಪಡೆದುಕೊಳ್ಳುತ್ತೆ. ಅದು ಒರಿಸ್ಸಾದ ಕಡೆ ಹರಿದು ಬರುತ್ತೆ. ಅಲ್ಲಿನ ರಾಜ ಇಂದ್ರದ್ಯುಮ್ನ ಕನಸಿಗೆ ಬಂದ ಶ್ರೀಕೃಷ್ಣ ತನ್ನ ರೂಪವನ್ನ ವಿವರಿಸುತ್ತಾನೆ. ಬೆಳಿಗ್ಗೆ ಎದ್ದ ರಾಜ ಕೂಡಲೇ ಶ್ರೀಕೃಷ್ಣ ಹೇಳಿದ ಆ ನದಿಯ ಸ್ಥಳದ ಕಡೆ ಬರುತ್ತಾನೆ. ಮರದ ತುಂಡಿನ ರೀತಿಯಲ್ಲಿ ತೇಲಿ ಬರುತ್ತಿದ್ದ ಕೃಷ್ಣನ ಹೃದಯವನ್ನ ತೆಗೆದುಕೊಂಡು ತನ್ನ ರಾಜ್ಯಕ್ಕೆ ಹಿಂದಿರುಗುತ್ತಾನೆ. ಕೂಡಲೇ ಜಗತ್ ಪ್ರಸಿದ್ಧಿಯಾಗಿರೋ ಶಿಲ್ಪಿ ವಿಶ್ವಕರ್ಮರನ್ನ ಬೇಡಿ ಮನವೊಲಿಸಿ ತನ್ನ ರಾಜ್ಯಕ್ಕೆ ಕರೆತರುತ್ತಾನೆ. ಮರದ ದಿಮ್ಮಿಗಳಿಂದ ವಿಗ್ರಹಗಳನ್ನ ಮಾಡಲು ಒಪ್ಪಿಕೊಂಡ ವಿಶ್ವಕರ್ಮ ತನಗೆ ಒಂದು ಕೋಣೆಯನ್ನ ಒದಗಿಸುವಂತೆ ಹೇಳಿ 21 ದಿನಗಳ ಸಮಯವನ್ನ ಕೇಳುತ್ತಾನೆ. ಇದಕ್ಕೆ ಒಪ್ಪಿದ ರಾಜ ಇಂದ್ರದ್ಯುಮ್ನ ಕುಶಲಕರ್ಮಿಗೆ ತೊಂದರೆಯಾಗದಂತೆ ಇಬ್ಬರು ಸೈನಿಕರನ್ನ ಪಠಡಿಯ ಹತ್ತಿರ ನೇಮಿಸುತ್ತಾನೆ. 14ನೇ ದಿನ ಕೋಣೆಯಿಂದ ಬರುತ್ತಿದ್ದ ಸುತ್ತಿಗೆಯ ಸದ್ದು ನಿಂತು ಹೋಗುತ್ತೆ. ಆ ಸುದ್ದಿಯನ್ನ ಸೈನಿಕರು ರಾಜನಿಗೆ ತಿಳಿಸುತ್ತಾರೆ. ಕುಶಲಕರ್ಮಿ ಆಹಾರ ನೀರಿಲ್ಲದೆ ಸಾಯಬಹುದೆಂದು ಎದರಿ ಚಿಂತೆಗೀಡಾದ ರಾಣಿ ಬಾಗಿಲನ್ನ ತೆರೆಯುವಂತೆ ರಾಜನನ್ನ ಒತ್ತಾಯಿಸುತ್ತಾಳೆ. ಬಾಗಿಲು ತೆರೆದ ನಂತರ ವಿಶ್ವಕರ್ಮರು ಕೋಪಗೊಂಡು ಅದೃಶ್ಯರಾಗುತ್ತಾರೆ. ಅಲ್ಲಿ ಭಗವಾನ್ ಜಗನ್ನಾಥ, ಬಲಭದ್ರ ಹಾಗೂ ಸುಭದ್ರೆಯ ಮೂರು ವಿಗ್ರಹಗಳು ಅಪೂರ್ಣವಾಗಿ ಬಿಟ್ಟಿದ್ದವು. ಆದರೂ ರಾಜ ಇಂದ್ರಜುಮ್ನ ದೇವಾಲಯದಲ್ಲಿ ಪ್ರತಿಮೆಗಳನ್ನ ಪ್ರತಿಷ್ಠಾಪಿಸಿ ಕೃಷ್ಣನ ಮೂರ್ತಿಯೊಳಗೆ ಹೃದಯವನ್ನ ಇಡುತ್ತಾನೆ. ಅಂದಿನಿಂದ ಇಂದಿಗೂ ಅಂದರೆ 5000 ವರ್ಷಗಳಿಂದಲೂ ಶ್ರೀಕೃಷ್ಣನ ಹೃದಯ ಮಿಡಿಯುತ್ತಲೇ ಇದೆ. ಪ್ರತಿ 12 ವರ್ಷಗಳಿಗೊಮ್ಮೆ ಕೃಷ್ಣನ ವಿಗ್ರಹವನ್ನ ಬದಲಾಯಿಸಲಾಗುತ್ತೆ. ಆಗ ಹೃದಯವನ್ನ ಹೊಸ ಮೂರ್ತಿಯೊಳಗೆ ಇಡಲಾಗುತ್ತೆ. ವಿಗ್ರಹವನ್ನ ಬದಲಿಸುವ ಪ್ರಕ್ರಿಯೆಯಲ್ಲಿ ಕೆಲವೊಂದಿಷ್ಟು ನಿರ್ಬಂಧಗಳಿವೆ. ಆವತ್ತಿನ ದಿನ ಇಡೀ ನಗರದ ವಿದ್ಯುತ್ತನ್ನ ತೆಗೆಯಲಾಗುತ್ತೆ. ಮೂರ್ತಿಯನ್ನ ಬದಲಿಸುವ ಅರ್ಚಕನ ಕಣ್ಣನ್ನ ಕಟ್ಟಲಾಗುತ್ತೆ. ಕೈಗಳಿಗೂ ಸಹ ಬಟ್ಟೆಯನ್ನ ಸುತ್ತಿ ಹೃದಯವನ್ನ ಮುಟ್ಟಲಾಗುತ್ತೆ. ಇದರ ಮುಖ್ಯ ಕಾರಣವೆಂದರೆ ಯಾರು ಹೃದಯವನ್ನ ಬರೀ ಗಣ್ಣಿನಿಂದ ನೋಡುತ್ತಾನೋ ಅವನು ಸಾಯುತ್ತಾನಂತೆ. ಅದರ ಆಕಾರವನ್ನ ಸ್ಪರ್ಶಿಸದೇ ಇರಲಿ ಎಂದು ಕೈಗೆ ಬಟ್ಟೆಯನ್ನ ಸುತ್ತಲಾಗುತ್ತದೆಯಂತೆ. ಪ್ರತಿ ವರ್ಷವೂ ಜಗನ್ನಾಥನ ಹೃದಯದ ಆರೋಗ್ಯವನ್ನ ಪರಿಶೀಲಿಸಲಾಗುತ್ತೆ. ಅದು ಕೂಡ ಭಾರತೀಯ ವೈದ್ಯರ ಕೈಯಲ್ಲಿ ಮಾತ್ರ. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ. ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ. ಜೈ ಹಿಂದ್.